ಅವರ ವಿಚಾರದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಈಗ ಪತನವಾಗ್ತಾ ಇದೆ. ಯಾವುದು? ಸಚಿವ ಆರ್ ಶಂಕರ್ ನಾಪತ್ತೆಯಾಗಿದ್ದಾರೆ. ಪಕ್ಷೇತರ ಶಾಸಕ, ಕಾಂಗ್ರೆಸ್ನಿಂದ ಆದಂತಹ ಶಾಸಕ ಬೆಳಗ್ಗೆ ನಾಗೇಶ್, ಮಧ್ಯಾಹ್ನ ಆರ್ ಶಂಕರ್ ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು ಹಾಗಿದ್ರೆ ಕಾಂಗ್ರೆಸ್ನ ಮತ್ತೊಂದು ವಿಕೆಟ್ ಪತನವಾಗುತ್ತ ಅಂತ. ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕಿದ್ದೆ ಅವರಿಗೆ, ಕಾಂಗ್ರೆಸ್ನಿಂದ ಒಂದು ಖಾತೆ ಒಂದು ಕೋಟಾದಲ್ಲಿ ಸಿಕ್ಕಿತ್ತು ಆರ್ ಶಂಕರ್ ಅವರಿಗೆ, ಅದು ಸಿಕ್ಕಿರುವಂತಹ ಕೋಟಾ. ಬಟ್ ಈಗ ಶಂಕರ್ ಅವರು ನಾಪತ್ತೆಯಾಗಿದ್ದಾರೆ. ಬೆಳಗ್ಗೆ ನಾಗೇಶ್ ಪಕ್ಷೇತರರು, ಈಗ ಮಧ್ಯಾಹ್ನ ಇನ್ನೊಂದು ಪಕ್ಷೇತರ ಶಾಸಕ ನಾಪತ್ತೆ ಆಗ್ತಾ ಇದ್ದಾರೆ. ಎಲ್ಲಿ ಹೋದ್ರು ಹಾಗಿದ್ರೆ ಸಚಿವ ಆರ್ ಶಂಕರ್, ಬೆಳಗ್ಗೆ ನಾಗೇಶ್ ಆಯ್ತು, ಮಧ್ಯಾಹ್ನ ಆರ್ ಶಂಕರ್ ನಾಪತ್ತೆ ಆಗ್ತಾ ಇದ್ದಾರೆ. ಸೊ ಹಾಗಿದ್ರೆ ಪಕ್ಷೇತರ ಇಬ್ಬರೂ ಕೂಡ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರ? ನಾಗೇಶ್ ಅವರು ರಾಜೀನಾಮೆಯನ್ನು, ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ನೇರವಾಗಿ ಫ್ಲೈಟ್ ಅನ್ನು ಹತ್ತಿ ಮುಂಬೈಗೆ ತೆರಳಿದ್ರೆ, ಶಂಕರ್ ಅವರು ಎಲ್ಲಿ ಹೋದ್ರು? ಇನ್ನೂ ರಾಜೀನಾಮೆಯನ್ನು ಸಚಿವ ಸ್ಥಾನಕ್ಕೆ ಕೊಟ್ಟಿಲ್ಲ, ಜೊತೆಗೆ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿಲ್ಲ. ಅಥವಾ ಇದೆಲ್ಲವೂ ಕೂಡ ಆಮೇಲೇನ? ಸದ್ಯಕ್ಕಂತೂ ಅವರು ಸಚಿವ ಸ್ಥಾನದಲ್ಲೇ ಇದ್ದಾರೆ, ಬಟ್ ನಾಗೇಶ್ ಅವರು ಮಾತ್ರ ಮುಂಬೈಗೆ ಪ್ರಯಾಣ ಬೆಳೆಸಿದ್ದಾರೆ ರಾಜೀನಾಮೆಯನ್ನು ಕೊಟ್ಟು. ಬಟ್ ಆರ್ ಶಂಕರ್ ಅವರು ನಾಪತ್ತೆಯಾಗಿದ್ದಾರೆ. ಎಲ್ಲಿ ಹೋದ್ರು ಹಾಗಿದ್ರೆ? ಇವರನ್ನು ಹಿಡಿದಿಟ್ಕೊಳ್ಳೋಕೆ ಕಾಂಗ್ರೆಸ್ನವರಿಗೆ ಆಗ್ಲಿಲ್ವಾ? ಎಲ್ಲಾ ಶಾಸಕರನ್ನ ಒಟ್ಟುಗೂಡಿಸ್ತೀವಿ ಅಂತ ಹೇಳ್ತಾ ಇದ್ದಂತ ನಿನ್ನೆಯ ಆ ಅಜೆಂಡಾ ಎಲ್ಲಿ ಹೋಯ್ತು? ಅವರಿಬ್ಬರನ್ನು ಕೂಡಿಟ್ಕೊಳ್ಳಕ್ಕಾಗಲಿಲ್ಲ ಪಕ್ಷೇತರನ್ನು ಅನ್ನೋದು ಬೆಳವಣಿಗೆ. ಸೊ ಹಾಗಿದ್ರೆ ಬೆಳಗ್ಗೆ ನಾಗೇಶ್, ಮಧ್ಯಾಹ್ನ ಆರ್ ಶಂಕರ್ ನಾಪತ್ತೆ ಆಗಿದ್ದಾರೆ. ಹಾಗಿದ್ರೆ ಕೈಕೊಟ್ಟಂತಹ ದೋಸ್ತಿ ಸರ್ಕಾರದ ಜೋಡೆತ್ತುಗಳು, ಇವೆರಡೂ ಕೂಡ ಜೋಡೆತ್ತುಗಳು ದೋಸ್ತಿ ಸರ್ಕಾರಕ್ಕೆ ಕೈಕೊಟ್ಟು ಹೋಗಿದ್ದಾರೆ. ಎಸ್, ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಖೇಶ್, ಏನು ಇವರ ಮೇಲೆ ನಂಬಿಕೆಯನ್ನ ಇಟ್ಕೊಂಡ್ರು, ಆ ನಂಬಿಕೆ ಮತ್ತೆ ಹೊರಟೋಯ್ತಾ ಅಂತ? ಅರುಣ್, ಏನು ಬೆಳಗಿನ ಉಪಹಾರ ಕೂಟಕ್ಕೆ ಬಂದಿದ್ದಂತ ಸಚಿವ ಶಂಕರ್ ಅವರು ಎಲ್ಲಾ ಕಾಂಗ್ರೆಸ್ ಸಚಿವರುಗಳ ರಾಜೀನಾಮೆಯನ್ನು ಪಡೆದಂತೆ ಅವರ ರಾಜೀನಾಮೆಯನ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಪಡ್ಕೊಂಡಿದ್ರು. ಆದ್ರೆ ಇಲ್ಲಿನ ಸಭೆಯನ್ನ ಮುಗಿಸಿ ಹೊರಟ ನಂತರದಲ್ಲಿ ಶಂಕರ್ ನಾಟ್ ರೀಚೇಬಲ್ ಆಗಿದ್ದಾರೆ ಎನ್ನುವಂತ ಮಾಹಿತಿ ಈಗ ಕಾಂಗ್ರೆಸ್ ನಾಯಕರಿಗೆ ಲಭ್ಯ ಆಗಿರುವಂತದ್ದು. ಎಲ್ಲಾದ್ರೂ ಕೈತಪ್ಪಿ ಹೋಗಬಹುದು ಅನ್ನುವಂತ ಹಿನ್ನೆಲೆಯಲ್ಲಿ ಸ್ವತಃ ಸಚಿವ ಡಿ ಕೆ ಶಿವಕುಮಾರ್ ಅವರನ್ನ ಬೆನ್ನತ್ತಿ ಹೋಗಿದ್ರು. ಆದ್ರೆ ಸಚಿವ ಡಿ ಕೆ ಶಿವಕುಮಾರ್ ಕೈಗೆ ಈಗ ಶಂಕರ್ ಸಿಕ್ಕಿಲ್ಲ, ಅವರು ದೂರವಾಣಿ ಕರೆಯನ್ನು ಕೂಡ ಸ್ವೀಕರಿಸಿಲ್ಲ, ನಾಟ್ ರೀಚೇಬಲ್ ಆಗಿದ್ದಾರೆ ಅಂತ ಮಾಹಿತಿ. ಯಥಾವತ್ತಾಗಿ ಅವ್ರನ್ನ ಹುಡುಕಿ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿದ್ದಾರೆ, ಕಾಂಗ್ರೆಸ್ ನಾಯಕರಿಗೆ ವಿಷಯವನ್ನ ತಲುಪಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ, ಕಾಂಗ್ರೆಸ್ ಪಾಲಿಗೆ ಜೊತೆಗಿದ್ದಂತಹ ಪಕ್ಷೇತರ ಆಗಿದ್ದಂತಹ ಶಂಕರ್ ಕೂಡ ಈಗ ಕಾಂಗ್ರೆಸ್ ನಿಂದ ದೂರವಾದ, ದೋಸ್ತಿಯಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತೆ, ಮುಂದೆ ಅದರ ಮತ್ತೊಂದು ವಿಕೆಟ್ ಪತನವಾಯ್ತ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಅರುಣ್. ಓಕೆ, ಮುಂಬೈನತ್ತ ಏನಾದ್ರು ಪ್ರಯಾಣ ಬೆಳೆಸಿದ್ರ ನಾಗೇಶ್ ಶಂಕರ್ ಇಬ್ರು ಒಟ್ಟಿಗೆ ಒಂದೇ ಫ್ಲೈಟ್ ಅಲ್ಲಿ ಏನಾದ್ರು ಪ್ರಯಾಣ ಬೆಳೆಸಿಬಿಟ್ರ ಅಂತ? ಖಂಡಿತ ಇಲ್ಲ, ಒಟ್ಟಿಗೆ ಹೋಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಇಲ್ಲಿ ಸಭೆ ನಡೀತಿರುವಂತ ಸಂದರ್ಭದಲ್ಲಿ ನಾಗೇಶ್ ಅವರನ್ನ ಮುಂಬೈ ಫ್ಲೈಟ್ ಹತ್ತಿಸಲಾಗಿತ್ತು, ಆದ್ರೆ ಶಂಕರ್ ಅವರು ಇಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ರು. ಮತ್ತೆ ನಿಮ್ಗೆ ಸಚಿವ ಸ್ಥಾನವನ್ನು ಖಂಡಿತ ಕೊಡ್ತೀವಿ, ಆದ್ರೆ ಎಲ್ಲದ್ದು ರಾಜೀನಾಮೆ ಪಡೆದಂತೆ ನಿಮ್ದು ಪಡಿತೀವಿ ಅನ್ನುವಂತ ಮಾತನ್ನು ಅವರಿಗೆ ಹೇಳಿ ಸಿದ್ದರಾಮಯ್ಯ ಕನ್ವಿನ್ಸ್ ಮಾಡಿದ್ರು. ಕನ್ವಿನ್ಸ್ ಮಾಡಿದ ಹೊರತಾಗಿಯೂ ಕೂಡ ಬಹುಶಃ ಅವ್ರಿಗೊಂದಿಷ್ಟು ಅನುಮಾನಗಳು ಬಂದಿರ್ಬೋದು. ಎಲ್ಲಾದ್ರೂ ಬಿಜೆಪಿಯೇ ಮುಂದುವರೆದು ಸರ್ಕಾರ ರಚನೆ ಮಾಡಬಹುದಂತಲೋ, ಅಥವಾ ಈ ಸರ್ಕಾರ ಉಳಿಯಲ್ಲ ಅಂತಲೋ ಯಾವುದೋ ಒಂದು ಅನುಮಾನದಲ್ಲಿ ಅವರು ಹೋದಂತೆ ಕಂಡು ಬರ್ತಾ ಇದೆ ಅರುಣ್. ಓಕೆ, ಹಾಗಿದ್ರೆ ಯಾರ ಕೈಗೂ ಸಿಗದೆ ಹೋಗಿದ್ದಾರೆ ಅಂತಂದ್ರೆ ಅವರನ್ನು ಹಿಡಿದಿಟ್ಕೊಳ್ಳೋಕೆ ಕಾಂಗ್ರೆಸ್ ಹತ್ರ ಆಗ್ಲಿಲ್ವಾ ಅಂತ? ಅಷ್ಟೊಂದು ವಿಶ್ವಾಸವನ್ನ ಕಳ್ಕೊಂಡ್ ಬಿಟ್ಟಿದ್ರ ಅರುಣ್? ಇಲ್ಲಿಂದ ಹೊರಡುವಾಗ ಜೊತೆಗೆ ಇರ್ತೀವಿ ಅನ್ನೋ ಮಾತನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅವ್ರನ್ನ ಸಭೆ ಮುಗಿಸಿದ ನಂತರ ರಾಜೀನಾಮೆಯನ್ನು ಪಡೆದು ಕಳಿಸ್ಕೊಡ್ಲಾಗಿದೆ. ಹೋಗ್ತಿದ್ದಂತೆ ಅವರ ಪುತ್ರನನ್ನ ಆಪರೇಟ್ ಮಾಡಿದ್ರು ಅನ್ನುವಂಥದ್ದು ಬಿಜೆಪಿ ನಾಯಕರು. ಅವ್ರ ಪುತ್ರ ಕಾರನ್ನ ತೆಗೆದುಕೊಂಡು ಬಂದ್ರು, ಮತ್ತೊಂದು ಕಾರಲ್ಲಿ ಹತ್ತಿಸ್ಕೊಂಡು ಅವ್ರನ್ನ ಹೋದ್ರು ಅನ್ನುವಂತ ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಕ್ಕಿದ್ದು. ಹಾಗಾಗಿ ಈಗ ಎಲ್ಲಿದ್ದಾರೆ, ಯಾರ ಜೊತೆಗಿದ್ದಾರೆ ಅನ್ನೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂದ್ರೆ, ಅವರ ಸೋದರ ಸಂಬಂಧಿ ಕೂಡ ಆಗಿರ್ತಕ್ಕಂಥ ಭೈರತಿ ಬಸವರಾಜ್ ಈಗಾಗಲೇ ಮುಂಬೈಯಲ್ಲಿ ಇರೋದ್ರಿಂದ ಸಹಜವಾಗಿಯೇ ಶಂಕರ್ ಆ ಕಡೆಗೆ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಅರುಣ್. ಓಕೆ, ಅಂದ್ರೆ ಕಾಂಗ್ರೆಸ್ ನಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನೋ ಪರಿಸ್ಥಿತಿ ಕಾಂಗ್ರೆಸ್ನ ದೊಡ್ಡ ದೊಡ್ಡ ಘಟಾನುಘಟಿ ನಾಯಕರಿಗೆ ನಿರ್ಮಾಣ ಆಗಿದೆಯಾ ಸುಖೇಶ್? ಖಂಡಿತ ಹೌದು, ಯಾಕಂದ್ರೆ ಯಾರನ್ನ ನಂಬೋದು ಯಾರನ್ನ ಬಿಡೋದಂತ ಪರಿಸ್ಥಿತಿ, ಯಾರ್ಯಾರು ಹೋಗಬಹುದು ಅನ್ನುವಂಥದ್ದು ಕೂಡ. ಮತ್ತಷ್ಟು ವಿಕೆಟ್ ಬೀಳುವ ಬಗ್ಗೆ ಸಿಎಂ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೋಸ್ತಿ ಸರ್ಕಾರದ ಮತ್ತಷ್ಟು ವಿಕೆಟ್ ಪತನ ಸಾಧ್ಯತೆ ಅನ್ನೋ ಮಾತು ಈಗ ಬರ್ತಾ ಇದೆ. ಸಚಿವ ಶಂಕರ್ ಮಾತ್ರವಲ್ಲ, ಇನ್ನಷ್ಟು ಶಾಸಕರ ನಂಬರ್ ಕೂಡ ನಾಟ್ ರೀಚೇಬಲ್ ಆಗುವಂತಹದ್ದೇ ಕಾಣಿಸ್ತಾ ಇದೆ. ಮತ್ತಷ್ಟು ವಿಕೆಟ್ ಬೀಳುವ ಬಗ್ಗೆ ಸಿಎಂ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೋಸ್ತಿ ಸರ್ಕಾರದ ಮತ್ತಷ್ಟು ವಿಕೆಟ್ ಪತನವಾಗುವಂತಹ ಸಾಧ್ಯತೆನೇ ದಟ್ಟವಾಗಿ ಕಾಣಿಸ್ಕೊಳ್ತಾ ಇದೆ. ಸಚಿವ ಶಂಕರ್ ಮಾತ್ರವಲ್ಲ, ಇನ್ನಷ್ಟು ಶಾಸಕರ
ನಂಬರ್ ಕೂಡ ನಾಟ್ ರೀಚಬಲ್ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಇದ್ರ ಬಗ್ಗೆ ಸಿಎಂ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಾದ್ರೆ, ನಿಜವಾಗಿಯೂ ಕೂಡ ಯಾರೆಲ್ಲ ನಂಬಿಕೆ ಇತ್ತು ಅವರೆಲ್ಲರೂ ಕೂಡ ನಂಬಿಕೆಯಿಂದ ದೂರ ಸರಿದು ಹೋದ್ರ, ಯಾವೆಲ್ಲ ನಿರೀಕ್ಷೆಯನ್ನ ಇಟ್ಕೊಂಡಿದ್ರ, ಎಲ್ಲ ನಿರೀಕ್ಷೆಗಳಿಗಿಂತಲೂ ಕೂಡ ಮಿಗಿಲಾದಂತ ಶಾಸಕರೆಲ್ಲ ಸರ್ಕಾರವನ್ನ ಬೀಳಿಸುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಸೊ ಈಗ ಮತ್ತಷ್ಟು ವಿಕೆಟ್ ಬಿಡುವಂತ ಸಾಧ್ಯತೆ ಇದೆ ಅನ್ನೋ ಅನುಮಾನವನ್ನೇ ಮುಖ್ಯಮಂತ್ರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಸಚಿವ ಶಂಕರ್ ಮಾತ್ರವಲ್ಲ, ಇನ್ನಷ್ಟು ಶಾಸಕರು ಕೂಡ ಅವರ ನಂಬರ್ ನಾಟ್ ರೀಚೇಬಲ್ ಆಗಿದೆ, ಹಾಗಿದ್ರೆ ಎಲ್ಲಿ ಹೋಗಿದ್ದಾರೆ? ಸೊ ಮತ್ತಷ್ಟು ವಿಕೆಟ್ ಬಿಡುವ ಬಗ್ಗೆ ಸಿಎಂ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಓಕೆ ದೋಸ್ತಿ, ಸರ್ಕಾರದ ಮತ್ತಷ್ಟು ವಿಕೆಟ್ ಪತನ ಸಾಧ್ಯತೆ ಇದೆ. ಸಚಿವ ಶಂಕರ್ ಅಷ್ಟೇ ಅಲ್ಲ, ಇನ್ನಷ್ಟು ಶಾಸಕರ ಕೂಡ ನಂಬರ್ಗಳು ನಾಟ್ ರೀಚೇಬಲ್ ಆಗಿದೆ, ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಸೊ ಅವರೆಲ್ಲರನ್ನು ಕೂಡ ಒಟ್ಟುಗೂಡಿಸುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ, ಬಟ್ ಶಾಸಕರು ಮಾತ್ರ ಸಿಗ್ತಾ ಇಲ್ಲ. ಈಗ ಸಚಿವ ಶಂಕರ್ ಕೂಡ ಅವರ ರಾಜೀನಾಮೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಬೆಳಿಗ್ಗೆ ಪರಮೇಶ್ವರ ನಿವಾಸದಲ್ಲಿ ಉಪಹಾರ ಕೂಟ ಏನಿತ್ತು ಅಲ್ಲಿ ಅವರದ್ದು ರಾಜೀನಾಮೆಯನ್ನು ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ರಾಜೀನಾಮೆಯನ್ನು ಕೊಟ್ಟ ತಕ್ಷಣವೇ ಎಲ್ಲಿ ನಾಪತ್ತೆ ಆದರೂ ಅಂತಲೇ ಗೊತ್ತಾಗಿಲ್ಲ. ಅವರ ಬೆನ್ನತ್ತಿ ಹೋದಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಆರ್ ಶಂಕರ್ ಸಿಗಲಿಲ್ಲ. ಸೊ ಹಾಗಾಗಿ ಈಗ ಶಂಕರ್ ಅವರು ಕೂಡ ನಾಟ್ ರೀಚೇಬಲ್. ಇನ್ನಷ್ಟು ಶಾಸಕರನ್ನ ಸಂಪರ್ಕಿಸುವಂಥ ಪ್ರಯತ್ನ ಮಾಡಿದಾಗಲೂ ಕೂಡ ಅವರ ನಂಬರ್ಗಳು ನಾಟ್ ರೀಚೇಬಲ್ ಇದೆ. ಎಸ್, ನನ್ನ ಸಹೋದ್ಯೋಗಿ ನಂದಿನಿ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದಿನಿ, ಮುಖ್ಯಮಂತ್ರಿಗಳು ಈ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರೆ ಪರಿಸ್ಥಿತಿ ಏನು ಅಂತ ಆಗಿದ್ರೆ? ಅರುಣ್, ಸದ್ಯ ಖುದ್ದು ಸಿಎಂ ಹೇಳದಿದ್ದಾರೆ ನಾಟ್ ರೀಚೇಬಲ್ ಅಂದ್ರೆ, ಈಗಾಗಲೇ ಶಂಕರ್ ನಾಟ್ ರೀಚೇಬಲ್ ಆಗಿದ್ದಾರೆ, ಡಿ ಕೆ ಶಿ ಪ್ರಯತ್ನ ಪಟ್ಟದ್ರು ಸಿಕ್ತಿಲ್ಲ ಅನ್ನುವಂತಹ ಮಾಹಿತಿ ಹರಿದಾಡ್ತಿತ್ತು. ಇದಕ್ಕೆ ಖುದ್ದು ಸಿಎಂ ಇವಾಗ ರಿಯಾಕ್ಟ್ ಮಾಡಿದ್ದಾರೆ, ಹೌದಪ್ಪ ಈಗ ಸದ್ಯ ಅದೆಲ್ಲ ಬೇಡ, ನಾಟ್ ರೀಚೇಬಲ್ ಆಗಿದ್ದಾರೆ, ತುಂಬಾ ಜನ ನಾಟ್ ರೀಚೇಬಲ್ ಆಗಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟು ಸಿಎಂ ಅದರಲ್ಲಿ ಬೇಸತ್ತು ಹೋಗಿದ್ದಾರೆ ಅನ್ನೋದು ಅವರ ಈ ನಡವಳಿಕೆಯಿಂದ ಗೊತ್ತಾಗ್ತದೆ ಅರುಣ್. ಓಕೆ, ಹಾಗಿದ್ರೆ ಈಗ ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ತಾಜ್ ವೆಸ್ಟ್ ಎಂಡ್ ನಲ್ಲಿ ಈಗ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ, ಮುಖ್ಯಮಂತ್ರಿ ಈಗಷ್ಟೇ ತಾಜ್ ವೆಸ್ಟ್ ಎಂಡ್ ಗೆ ಆಗಮಿಸಿದ್ದಾರೆ, ಸಭೆಯನ್ನ ನಡೆಸಿದ್ರು. ಸಭೆಯ ನಂತರ ಈಗ ತಾಜ್ ವೆಸ್ಟ್ ಎಂಡ್ ಗೆ ಬಂದಿದ್ದಾರೆ. ಇನ್ನುಳಿದಂತಹ ಸಭೆಗಳನ್ನೇನಾದ್ರೂ ನಡೆಸ್ತಾರಾ ಅಥವಾ ಕೆಲ ಸಚಿವರು ಕೂಡ ಅಲ್ಲಿಗೆ ಆಗಮಿಸಿರುವಂತಹ ಲಕ್ಷಣಗಳೇ ಕಾಣಿಸ್ತಾ ಇದೆ. ಸೊ ಮತ್ತೊಂದು ಸುತ್ತಿನ ಮಾತುಕತೆ ಏನಾದರೂ ನಡೆಯುತ್ತಾ ತಾಜ್ ವೆಸ್ಟ್ ಎಂಡ್ ನಲ್ಲಿ? ದೋಸ್ತಿ, ಸರ್ಕಾರದ ವಿಕೆಟ್ಗಳು ಒಂದ್ ಕಡೆ ಪತನವಾಗ್ತಾ ಇದ್ರೆ, ಮತ್ತೊಂದು ಸುತ್ತಿನ ಸಭೆಯನ್ನೇನಾದರೂ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮುಖ್ಯಮಂತ್ರಿಗಳು ಮಾಡೋಕೆ ನಡೀತಾ ಇದ್ದಾರಂತ? ಸಿಕ್ಲಿ ನಾವೆಲ್ಲ ಬೇಕಾದಷ್ಟು ದಿನ ಮಾಡಿದ್ದೇವೆ, ನಾವು ಬೇರೆಯವ್ರಿಗೂ ಅವಕಾಶ ಸಿಕ್ಲಿ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಸರ್ಕಾರ ಉಳಿಬೇಕು, ಯಾಕೆಂದ್ರೆ ನಮ್ಮ ಶಾಸಕರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವಕಾಶ ಸಿಕ್ಲಿ ಅಂತೇಳಿ. ಸೊ ಪಕ್ಷ ಏನ್ ತೀರ್ಮಾನ ಮಾಡ್ತೀವಿ ಅದಕ್ಕೆಲ್ಲ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮ ವಿರೋಧ ನಮ್ಮ ಬಾಂಬೆ ಹೋಗಿರುವಂತ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ತಿಳಿಸಿದ್ದಾರೆ, ನಮಗೂ ಎಲ್ಲ ಒಂದು ಅವಕಾಶ ಮಾಡಿಕೊಡಿ ಅಂತ. ಅವ್ರ ಅವಕಾಶವನ್ನು ನಾವು ಮಾಡ್ಕೊಡ್ತೇವೆ, ಖಂಡಿತ ಬರ್ತಾರೆ. ಎಸ್ ಟಿ ಸೋಮಶೇಖರ್ ಅವ್ರು ಹೇಳ್ತಾರೆ ನಮ್ಗೆ ಏನು ಬೇಡ, ನಮಗೆ ಪಾಪ ಅವರೆಲ್ಲ ಬೆನ್ ಪಾಯಿಂಟ್ ಅಲ್ಲಿ ಇದ್ದಾರೆ ಈ ಬಾಂಬೆಲಿ. ಎಸ್ ಟಿ ಸೋಮಶೇಖರ್ ನಮ್ಮ ಪಕ್ಷನ ಉಳಿಸಿದ್ದಾರೆ, ಅವರೆಲ್ಲ ದೇ ಆರ್ ದಿ ಸೋಲ್ಜರ್ಸ್ ಆಫ್ ಅವರ್ ಪಾರ್ಟಿ, ದೇ ನಾಟ್ ಡೂ ದಟ್. ಬೆನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಪಾಪ ಅವ್ರಿಗೆ ಬಾಂಬೆಲಿ ಏನ್ ಮಾಡ್ತಾ ಇದಾರೆ ಅಂತ ಎಲ್ಲ ಒಂದ್ ಕಡೆ ಈಗೆಲ್ಲ ಗೊತ್ತಾಗ್ತಿದ್ದಲ್ಲ ನಿಮ್ಗೆ. ಅಲ್ಲ, ಇಡಿ ಮತ್ತೆ ಇಡಿನೂ ಉಪಯೋಗಿಸ್ತಾ ಇದಾರೆ, ಸಿಬಿಐನೂ ಉಪಯೋಗಿಸ್ತಾ ಇದಾರೆ, ಯಾವ್ಯಾವ ಏಜೆನ್ಸಿ ಬೇಕು ಎಲ್ಲ ಉಪಯೋಗಿಸ್ತಾ ಇದಾರೆ. ಪಾಪ ಅದರಲ್ಲೂ ಕೆಲವು ಆಫೀಸಸ್ ಒಳ್ಳೆ ಆಫೀಸಸ್ ಇದಾರೆ, ನೋಡೋಣ. ನಾವೇನೋ ಅನುಭವಿಸ್ತಾ ಇದೀವಿ ಇರ್ಲಿ, ಪಾಪ ಬೇರೆಗೆಲ್ಲ ಹೆದರಿಕೆ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಬಟ್ ಈ ದೇಶದ ಕಾನೂನು ಇದೆ, ನ್ಯಾಯಾಲಯ ಇದೆ, ಆ ನ್ಯಾಯಾಲಯ ಖಂಡಿತ ನಮ್ಗೆಲ್ಲರೂ ಕೂಡ ನ್ಯಾಯ, ನಾವೇನಾದ್ರು ಔಟ್ ಆಫ್ ದಿ ವೇ ಹೋಗಿತ್ತು ಅಂತಂದ್ರೆ, ಇಲ್ಲಿಗಲ್ ಆಗಿತ್ತು ಅಂತಂದ್ರೆ ನಮ್ಗೇನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ಲೈಕ್ ನನಗೇನು ಉಳ್ಕೊಂಡಿದೆ ಹೇಳಿ, ಎಕನಾಮಿಕ್ ಅಫೆನ್ಸ್ ಕೋರ್ಟ್ ಆಗಿದೆ, ಇಡಿ ಆಗಿದೆ, ಸಿಬಿಐ ನನ್ನ ತಮ್ಮನ ಮೇಲೆಲ್ಲ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ದೋ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಎಲ್ಲ ಇದೆ, ಎಲ್ಲ ಕೇಸು ಹಿಡಿದು ನೋಟಿಸ್ ಬಂದಿದೆ, ಅದು ಕೋರ್ಟ್ಗೆ ಹೋಗಿದೀವಿ. ನಮಗೆ ನ್ಯಾಯ ಹೇಳಿದ್ದಾರೆ, ಪಕ್ಷ ಬಲಪಡಿಸಕ್ಕೆ ಸರ್ಕಾರ ಉಳಿಲಿಕ್ಕೆ ನಾವೆಲ್ಲ ತ್ಯಾಗಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ ಅಂತ ಈಗಾಗಲೇ ನಾವು ತಿಳಿಸಿದ್ದೇವೆ, ನಾವೆಲ್ಲ ರಾಜೀನಾಮೆ ಕೊಟ್ಟಿದ್ದೇವೆ.
ನಮ್ಮ ಪಕ್ಷದ ವರಿಷ್ಠರಿಗೆ ಮುಖ್ಯಮಂತ್ರಿಗಳ ಹೆಸರಿಗೆ ನಾವು ಕೊಟ್ಟಿದ್ದೇವೆ. ಯಾರು ಬೇಕಾದ್ರೂ ರಾಜೀನಾಮೆ ಅಕ್ಸೆಪ್ಟ್ ಮಾಡಲಿ. ನಾವು ಶೇರು ಕೇರು, ವಿ ಬಿಲೀವ್ ಇನ್ ಶೇರಿಂಗ್ ಅಂಡ್ ಕೇರಿಂಗ್. ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಲಿ, ನಾವೆಲ್ಲ ಬೇಕಾದಷ್ಟು ದಿನ ಮಾಡಿದ್ದೇವೆ, ನಾವು ಬೇರೆಯವ್ರಿಗೂ ಅವಕಾಶ ಸಿಕ್ಕಲಿ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಈ ಸರ್ಕಾರ ಉಳಿಬೇಕು, ಯಾಕೆಂದ್ರೆ ನಮ್ಮ ಶಾಸಕರುಗಳು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವಕಾಶ ಸಿಕ್ಕಲಿ ಅಂತೇಳಿ. ಸೊ ಪಕ್ಷ ಏನ್ ತೀರ್ಮಾನ ಮಾಡ್ತೇವೆ ಅದಕ್ಕೆಲ್ಲ ನಾವೆಲ್ಲ ಬದ್ಧರಾಗಿದ್ದೇವೆ. ನಮ್ಮ ವಿರೋಧ ನಮ್ಮ ಬಾಂಬೆಗೆ ಹೋಗಿರುವಂತ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ತಿಳಿಸಿದ್ದಾರೆ, ನಮಗೂ ಎಲ್ಲ ಒಂದು ಅವಕಾಶ ಮಾಡಿಕೊಡಿ ಅಂತ. ಅವ್ರ ಅವಕಾಶವನ್ನು ನಾವು ಮಾಡ್ಕೊಡ್ತೇವೆ, ಖಂಡಿತ ಬರ್ತಾರೆ. ಎಸ್ ಟಿ ಸೋಮಶೇಖರ್ ಅವರು ಹೇಳ್ತಾರೆ ನಮ್ಗೆ ಏನು ಬೇಡ, ಪಾಪ ಅವರೆಲ್ಲ ಗನ್ ಪಾಯಿಂಟ್ ಅಲ್ಲಿ ಇದ್ದಾರೆ ರೀ ಬಾಂಬೆಲಿ. ಎಸ್ ಟಿ ಸೋಮಶೇಖರ್ ನಮ್ಮ ಪಕ್ಷನ ಉಳಿಸಿದ್ದಾರೆ ಇವರೆಲ್ಲ, ದೇ ಆರ್ ದಿ ಸೋಲ್ಜರ್ಸ್ ಆಫ್ ಅವರ್ ಪಾರ್ಟಿ, ದೇ ವಿಲ್ ನಾಟ್ ಡೂ ದಟ್. ಪಾಪ ಗನ್ ಪಾಯಿಂಟ್ ಅಲ್ಲಿ ಇಟ್ಬಿಟ್ಟು ಪಾಪ ಅವ್ರಿಗೆ ಬಾಂಬೆಲಿ ಬಿಜೆಪಿ ಏನ್ ಮಾಡ್ತಾ ಇದಾರೆ ಅಂತ ಎಲ್ಲ ಒಂದ್ ಕಡೆ ಎಲ್ಲ ಗೊತ್ತಾಗ್ತದಲ್ಲ ನಿಮ್ಗೆ. ಇಡಿ ಮತ್ತೆ ಇಡಿನೂ ಉಪಯೋಗಿಸ್ತಾ ಇದಾರೆ, ಸಿಬಿಐನೂ ಉಪಯೋಗಿಸ್ತಾ ಇದಾರೆ, ಯಾವ್ಯಾವ ಏಜೆನ್ಸಿ ಬೇಕು ಎಲ್ಲ ಉಪಯೋಗಿಸ್ತಾ ಇದಾರೆ. ಪಾಪ ಅದರಲ್ಲೂ ಕೆಲವು ಆಫೀಸರ್ಸ್ ಒಳ್ಳೆ ಆಫೀಸರ್ಸ್ ಇದಾರೆ, ನೋಡೋಣ. ನಾವೇನೋ ಅನುಭವಿಸ್ತಾ ಇದೀವಿ ಇರ್ಲಿ, ಪಾಪ ಬೇರೆಗೆಲ್ಲ ಎದಕ್ಕೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಬಟ್ ಈ ದೇಶದ ಕಾನೂನು ಇದೆ, ನ್ಯಾಯಾಲಯ ಇದೆ, ಆ ನ್ಯಾಯಾಲಯ ಖಂಡಿತ ನಮ್ಗೆಲ್ಲರೂ ಕೂಡ ನ್ಯಾಯ, ನಾವೇನಾದ್ರು ಔಟ್ ಆಫ್ ದಿ ವೇ ಹೋಗಿತ್ತು ಅಂತಂದ್ರೆ, ಇಲ್ಲಿಗಲ್ ಆಗಿತ್ತು ಅಂತಂದ್ರೆ ನಮ್ಗೇನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ಲೈಕ್ ನನಗೇನು ಉಳ್ಕೊಂಡಿದೆ ಹೇಳಿ, ಎಕನಾಮಿಕ್ ಅಫೆನ್ಸ್ ಕೋರ್ಟ್ ಆಗಿದೆ, ಇಡಿ ಆಗಿದೆ, ಸಿಬಿಐ ಇದೆ, ನನ್ನ ತಮ್ಮನ ಮೇಲೆಲ್ಲ ಕೊಟ್ಟಿದ್ದಾರೆ, ಇನ್ನೊಂದು ಯಾವ್ದೋ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ, ಎಲ್ಲ ಇದೆ, ಎಲ್ಲ ಕೇಸು ಹಿಡಿದು ನೋಟಿಸ್ ಬಂದಿದೆ, ಅದು ಕೋರ್ಟ್ಗೆ ಹೋಗಿದ್ದೀವಿ. ನಮಗೆ ನ್ಯಾಯಾಲಯ ನಮಗೆ ರಕ್ಷಣೆ ಕೊಡ್ತದೆ, ನಾವೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡೋ ಅವಶ್ಯಕತೆಯೂ ಇಲ್ಲ, ತಪ್ಪು ಮಾಡಿದ್ರೆ ಏನ್ ಶಿಕ್ಷೆ ಬೇಕಾದ್ರೆ ನಮ್ಗೆ ಕೊಡ್ಲಿ. ಅದೆಲ್ಲ ಅದೆಲ್ಲ ನಮ್ಮ ಲೀಗಲ್ ಟೀಮ್ ಮಾಡ್ತದೆ, ನಾನು ಹಳ್ಳಿಯಿಂದ ಬಂದವನು, ನನಗೆ ಈ ಲೀಗಲ್ ಎಲ್ಲ ಗೊತ್ತಿಲ್ಲ. ಯಾಕೆ ಮಾತಾಡೋದು ನಾಗೇಶ್, ಈಗ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ, ನನಗೆಲ್ಲ ಈ ತರದ ಬಲವಂತಾಗ ಅದಕ್ಕೆ ಓಡೋದೇ ನಾನು ಹೊಂಟೋಗಿದ್ದೆ. ಶಾಸಕ ಆರ್ ಶಂಕರ್ ಕೂಡ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋ ಮೂಲಕವಾಗಿ ಅವರು ಕೂಡ ಉಳಿದಂತಹ ಎಲ್ಲಾ ಶಾಸಕರ ಗುಂಪಿಗೆ ಸೇರ್ಪಡೆ ಆಗಿದ್ದಾರೆ. ನಾನು ಎಲ್ಲೂ ಹೋಗಲ್ಲ, ನನ್ನಿಂದ ಏನೂ ಆಗೋದಿಲ್ಲ, ನಾನು ಸರ್ಕಾರದ ಜೊತೆಗೆ ಇರ್ತೀನಿ ಅಂತ ಹೇಳಿದಂತಹ ಆರ್ ಶಂಕರ್ ಈಗ ರಾಣೆಬೆನ್ನೂರು ಶಾಸಕ ಮತ್ತೆ ಅವರು ಬೇರೆಡೆಗೆ ಸ್ಥಳಾಂತರವಾಗಿದ್ದಾರಾ ಅನ್ನುವಂತಹ ಅನುಮಾನವನ್ನ ಮುಖ್ಯಮಂತ್ರಿಗಳೇ ವ್ಯಕ್ತಪಡಿಸಿರುವಂತದ್ದು. ಮುಖ್ಯಮಂತ್ರಿಗಳಿಗೆ ಈ ಅನುಮಾನ ಬಂದಿದೆ ಅಂತ ಅಂದ್ರೆ ಅಲ್ಲೇನೋ ಆಗಿರ್ಬೇಕು ಅನ್ನುವಂತಹ ಸಂದೇಶವನ್ನ ಇದು ಕೊಡ್ತಾ ಇದೆ. ಆರ್ ಶಂಕರ್ ಅವರು ಬೆಳಗ್ಗೆ ಅಷ್ಟೇ ಈ ಒಂದು ಮೀಟಿಂಗ್ ಏನಾಯ್ತು, ಉಪಹಾರ ಕೂಟ, ಈ ಉಪಹಾರ ಕೂಟದಲ್ಲಿ ಅವರು ಇದ್ರು, ಅಲ್ಲಿ ಎಲ್ಲಾ ಮಾತುಕತೆಗಳನ್ನ ಚರ್ಚೆಗಳನ್ನ ಅವರು ಆಲಿಸಿದ್ರು. ಆ ಬಳಿಕ ತಮ್ಮದೇನು ಅಂತ ಕೇಳಿದಾಗ ನಾನು ಯಾರ ಜೊತೆಗೂ ಹೋಗೋದಿಲ್ಲ, ರಾಜೀನಾಮೆಯ ಪ್ರಶ್ನೆಯೇ ಇಲ್ಲ, ಸೊ ನಾನು ನಿಮ್ಮ ಜೊತೆಗಿರ್ತೀನಿ, ನಂದೇನು ಅಭ್ಯಂತರ ಇಲ್ಲ ಅನ್ನುವಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ರು. ಈ ಆಶ್ವಾಸನೆ ನಿಜವೇನೋ ಅಂತ ಭಾವಿಸಿದಂಥವ್ರಿಗೆ ಒಂದ್ ರೀತಿ ಬೆನ್ನಿಗೆ ಚೂರಿ ಹಾಕಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಈಗ ಮೂಡಿಸ್ತಾ ಇದೆ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಆಡಿರುವಂತಹ ಮಾತುಗಳು ಆ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಮಧ್ಯಾಹ್ನ 12:40 ನಾಗೇಶ್ ಅವರು ಹೊರಡಬೇಕಾದಂತಹ ವಿಮಾನ ಹಾರಾಟವಾಗಬೇಕಾಗಿತ್ತು, ಆದ್ರೆ ಅದು 12:00 ಅವರು ವಿಮಾನ ಹಾರಾಟವಾಯಿತು. ಅಂದ್ರೆ ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಇದ್ದಂತಹ ಶಂಕರ್ ಅಲ್ಲಿದ್ದಂತಹ ಎಲ್ಲಾ ಮಾಹಿತಿಗಳನ್ನ ನಾಗೇಶ್ಗೆ ರವಾನೆ ಮಾಡಿದ್ರ. ಮುಖ್ಯ ಏನು ಡಿ ಕೆ ಶಿವಕುಮಾರ್ ಮತ್ತು ಪರಮೇಶ್ವರ್ ಅವರು ಅಲ್ಲಿಗೆ ಬರ್ತಾರೆ ಅನ್ನುವಂತಹ ಸಂದೇಶವನ್ನ ಇವರೇ ರವಾನೆ ಮಾಡಿದ್ರ. ಆ ಕಾರಣಕ್ಕಾಗಿಯೇ ನಾಗೇಶ್ ಅವರು ಬೇಗ ಟೇಕ್ ಆಫ್ ಆದ್ರ ಅನ್ನುವಂತಹ ಎಲ್ಲ ಪ್ರಶ್ನೆಗಳನ್ನ ಇದು ಮೂಡಿಸ್ತಾ ಇದೆ. ಹೀಗಾಗಿ ಸರ್ಕಾರದ ಪತನಕ್ಕೆ ಬೇಕಾದಂತಹ ಎಲ್ಲ ಲಕ್ಷಣಗಳು ಈಗ 15ನೇ ವಿಕೆಟ್ ಪತನಗೊಂಡಿದೆ. ಆರ್ ಶಂಕರ್ ಅವರನ್ನ ಇದರೊಳಗೆ ಸೇರಿಸಿದ್ರೆ ಅಂದ್ರೆ
ಶಾಸಕರ ಸ್ಥಾನಕ್ಕಲ್ಲ, ಇವರು ಪಕ್ಷೇತರ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾರಣ ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಕೊಟ್ಟಿರೋದು. ಅವರಿಗೆ ಎಲ್ಲರಂತೆ ನೀವು ಕೂಡ ಈಗ ರಾಜೀನಾಮೆಯನ್ನ ಕೊಟ್ಟುಬಿಡಿ, ಆಮೇಲೆ ನಿಮಗೆ ಆ ಸ್ಥಾನಮಾನವನ್ನ ಕಲ್ಪಿಸ್ತೀವಿ. ಸದ್ಯಕ್ಕೆ ಎಲ್ಲರೂ ರಾಜೀನಾಮೆ ಕೊಡ್ತಾ ಇರೋದ್ರಿಂದ ಎಲ್ಲಾ ಸಚಿವರ ಜೊತೆಗೆ ನೀವು ಕೂಡ ರಾಜೀನಾಮೆ ಕೊಟ್ಟುಬಿಡಿ ಅನ್ನುವಂತಹ ಸಂದೇಶವನ್ನ ಈ ಒಂದು ಸಭೆಯಲ್ಲಿ ತೆಗೆದುಕೊಳ್ಳಾಯಿತು. ಎಲ್ಲೋ ಒಂದ್ ಕಡೆ ಆರ್ ಶಂಕರ್ ಅವರಿಗೆ ಇದು ಅನುಮಾನವನ್ನ ಮೂಡಿಸಿರಬಹುದು. ಈಗ ನನ್ನಿಂದ ರಾಜೀನಾಮೆ ಪಡ್ಕೊಳ್ತಾ ಇದ್ದಾರೆ, ವಾಪಸ್ ನನಗೆ ಕೊಡ್ತಾರೋ ಇಲ್ವೋ, ನಾನು ಇವ್ರ ಜೊತೆ ಇರ್ಬೇಕಾ ಹೊರಗಡೆ ಕಾಲಿರ್ಬೇಕಾ, ಒಂದ್ ರೀತಿ ಗೊಂದಲಮಯ ವಾತಾವರಣ. ಒಂದಷ್ಟು ಸಮಯ ತೆಗೆದುಕೊಂಡು ಇವತ್ತಿನ ಮೀಟಿಂಗ್ ನ ಎಲ್ಲಾ ರೂಪುರೇಷೆಗಳನ್ನ ಆಲಿಸಿ ಬಳಿಕ ಈ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಈ ಕಾರಣಕ್ಕೆ ಆರ್ ಶಂಕರ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರ? ಓಕೆ, ಯಾಕೆ ಸಚಿವರಾದ್ರೂ ಕೂಡ ಖಾತೆ ಹಂಚಿಕೆಯಲ್ಲಿ ವಿಳಂಬ ಆಯ್ತು ಅನ್ನುವಂತಹ ಕಾರಣ. ಸಚಿವ ಸ್ಥಾನವೇನೋ ಕೊಟ್ರು, ಆ ಕ್ಷಣಕ್ಕೆ ಹೊಟ್ಟೆ ತುಂಬಿಸಿದ್ರು, ಆದ್ರೆ ಅದು ನನಗೆ ಪೂರ್ತಿ ಹೊಟ್ಟೆ ತುಂಬಿಸ್ಲಿಲ್ಲ ಅನ್ನುವಂಥ ಬೇಸರ ಅವರಲ್ಲಿ ಇರಬಹುದು ಅನ್ನುವಂಥ ಕಾರಣ. ಆ ಕಾರಣಕ್ಕಾಗಿ ಅವರು ಹೊರಕ್ಕೆ ಬಂದ್ರ. ಮೈತ್ರಿ ಸರ್ಕಾರದಲ್ಲಿನ ಗೊಂದಲಗಳು ಆಗಿಂದಾಗಿಯೇ ಅದನ್ನ ಹೊರಗೆ ಬರೋದು, ಅಸಮಾಧಾನವನ್ನ ತೋರ್ಪಡಿಸೋದು, ಮತ್ತೆ ಒಳಗೆ ಬರೋದು, ಎಲ್ಲ ಚೆನ್ನಾಗಿದೆ ಅನ್ನೋದು ಇದೆಲ್ಲವೂ ಕೂಡ ಆಗ್ತಾ ಇತ್ತು. ಅದು ದೊಡ್ಡ ಮಟ್ಟಿಗೆ ಹೋದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಈ ಕಾರಣಗಳು ಸಚಿವರಾದ್ರೂ ಕೂಡ ಖಾತೆ ಹಂಚಿಕೆಯಲ್ಲಿ ಬಹಳಷ್ಟು ವಿಳಂಬ ಮಾಡಿದ್ದು ಮೊದಲ ಕಾರಣವಾಗುತ್ತೆ. ಶಂಕರ್ ಅವರು ಹೊರಕ್ ಹೋಗ್ಬೇಕು ಅಂದ್ರೆ 10 ದಿನ ತಡ ಮಾಡಿ ಆಟ ಆಡಿಸಿದ್ದಾರೆ ಅನ್ನುವಂತಹ ಒಂದು ಮುಖ್ಯಮಂತ್ರಿಗಳು 10 ದಿನ ತಡ ಮಾಡಿ ಆಟ ಆಡಿಸಿದ್ದಾರೆ. ಒಂದರ್ಥದಲ್ಲಿ ಮೈತ್ರಿ ಸರ್ಕಾರದಲ್ಲೇ ಒಂದು ಸ್ಪಷ್ಟ ಸ್ಟ್ಯಾಂಡ್ ಇಲ್ಲ, ಗೊಂದಲಮಯ ವಾತಾವರಣ ಇದೆ. ಸೊ ಇಂತಹ ಗೊಂದಲಮಯ ವಾತಾವರಣದಲ್ಲಿ ನಾನು ಯಾಕೆ ಇರಬೇಕು ಅನ್ನುವಂತಹ ತೀರ್ಮಾನವೋ ಏನೋ, ರಾಜಕೀಯ ಭವಿಷ್ಯವನ್ನ ಹುಡುಕೊಂಡು ಅವರು ಬಿಜೆಪಿಯೊಟ್ಟಿಗೆ ಕೈ ಜೋಡಿಸಿದ್ರ ಅನ್ನುವಂತಹ ಪ್ರಶ್ನೆಗಳು. ಈ ಎಲ್ಲಾ ಕಾರಣಗಳು ರಾಜಕೀಯ ಭವಿಷ್ಯವನ್ನ ನೋಡಿಕೊಂಡು, ಎಲ್ಲಿದ್ರೆ ಸಚಿವ ಸ್ಥಾನ ಕೊಡ್ತೀವಿ ಅಂದ್ರೂ ಖಾತೆ ಕೊಡ್ಲಿಲ್ಲ, ಈಗ ನೋಡಿದ್ರೆ ರಾಜೀನಾಮೆ ತಗೊಳ್ತಾ ಇದ್ದಾರೆ. ನಾಳೆ ಬಿಜೆಪಿ ಏನಾದ್ರೂ ಅಪ್ಪಿತಪ್ಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಅಟ್ ಲೀಸ್ಟ್ ಅಲ್ಲಿ ಸಿಗಬಹುದಾದಂತಹ ಸ್ಥಾನಮಾನವನ್ನು ಮಿಸ್ ಮಾಡ್ಕೊಂಡ್ಬಿಡ್ತೀನಲ್ಲ ಅಂತ ಅವರು ಕೂಲಂಕುಷವಾಗಿ ಯೋಚನೆ ಮಾಡಿದ್ರು ಏನೋ. ಹೀಗಾಗಿ ಈ ಎಲ್ಲಾ ಕಾರಣಗಳನ್ನ ಇಟ್ಕೊಂಡು ರಾಜಕೀಯ ಭವಿಷ್ಯಕ್ಕಾಗಿ ಬಿಜೆಪಿ ಕಡೆ ಮುಖ ಮಾಡಿದ್ರ ಶಂಕರ್ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತಿನ ಶಂಕರ್ ಅವರ ನಡೆ ಹುಟ್ಟು ಹಾಕ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಶಂಕರ್ ಅವರೇ, ನಾನು ಎಲ್ಲೂ ಹೋಗಲ್ಲ, ನಂದೇನು ಅಸಮಾಧಾನ ಇಲ್ಲ ಅಂತ ಹೇಳಿದ್ರು ಕೂಡ ಮುಖ್ಯಮಂತ್ರಿಗಳೇ ಹೇಳಿರುವಂತಹ ಮಾತುಗಳು ಈ ಅನುಮಾನಕ್ಕೆ ಪುಷ್ಟಿ ಕೊಡ್ತಾ ಇದೆ. ಇದೇ ಕಾರಣಕ್ಕಾಗಿಯೇ ವಿಕೆಟ್ ನಂಬರ್ 15 ಶಂಕರ್ ಅವರು ಆದ್ರ ಅನ್ನುವಂಥದ್ದು. ಹಾಗೆ ಇನ್ನೊಂದಷ್ಟು ಜನ ಅತೃಪ್ತ ಶಾಸಕರು ಈ ಅತೃಪ್ತರ ಗುಂಪಿನಲ್ಲಿದ್ದಾರೆ, ಅವರಿನ್ನೂ ರಾಜೀನಾಮೆಯನ್ನು ಕೊಟ್ಟಿಲ್ಲ, ಕೊಡುವ ಆಲೋಚನೆಯಲ್ಲಿದ್ದಾರೆ, ಸಮಯವನ್ನ ನೋಡಿ ಕೊಡೋಣ ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಏನಾಗುತ್ತೆ ಅಂತ ನೋಡೋಣ ಅಂತ ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಾಗಿ ಅವರುಗಳು ರಾಜೀನಾಮೆ ಕೊಟ್ಟರು ಅಚ್ಚರಿ ಇಲ್ಲ ಅನ್ನುವಂತಹ ಎಲ್ಲಾ ಮಾತುಗಳು ಕೂಡ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಹಲವರು ಬಹಿರಂಗವಾಗಿ ಹೇಳದೆ ಹೋದ್ರೂ ಕೂಡ ನೋಡೋಣ ಮುಂದೆ ಏನ್ ತೀರ್ಮಾನ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡ್ತೀವಿ, ಇರಬೇಕಾ ಹೋಗ್ಬೇಕಾ ಅನ್ನೋದನ್ನ ಯೋಚನೆ ಮಾಡ್ತೀವಿ, ಈ ರೀತಿ ಡ್ಯುಯಲ್ ಸ್ಟ್ಯಾಂಡ್ ನ ತೆಗೆದುಕೊಂಡು ಸ್ಟೇಟ್ಮೆಂಟ್ ಗಳನ್ನ ಕೊಡೋದಾದ್ರೆ ಸರ್ಕಾರ ಹೇಗೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ ಅಥವಾ ಹೇಗೆ ಫಾಲ್ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ತಮ್ಮ ಸ್ಟ್ಯಾಂಡ್ನ ತೆಗೆದುಕೊಳ್ಳೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಓಕೆ, ಬೆಂಬಲವನ್ನ ವಾಪಸ್ ಪಡೆದಿರುವಂತಹ ಕಾರಣಗಳನ್ನ ನೀವು ಶಂಕರ್ ಅವರು ಬೆಂಬಲವನ್ನ ಕೊಟ್ಟಿದ್ರು ಮೈತ್ರಿ ಸರ್ಕಾರಕ್ಕೆ. ಈ ಹಿಂದೆ ನಾಗೇಶ್ ಮತ್ತು ಶಂಕರ್ ಇಬ್ರು ಕೂಡ ಒಟ್ಟಿಗೆ ಹೊರಕ್ ಹೋಗಿದ್ರು. ಸೊ ಆ ಸಂದರ್ಭದಲ್ಲಿ ಸರ್ಕಾರದ ವಿಚಾರವಾಗಿ ಒಂದಷ್ಟು ಅಸಮಾಧಾನಗಳನ್ನ ಹೊರಕ್ಕೆಡವಿದ್ರು ಇಬ್ರು ಕೂಡ ಜೊತೆಯಾಗಿ ನಿಂತ್ಕೊಂಡು, ಇಲ್ಲ ಇದರಿಂದ ಸಾಧ್ಯವೇ ಇಲ್ಲ, ಈ ಸರ್ಕಾರದೊಟ್ಟಿಗೆ ನಾವು ಕೆಲಸ ಮಾಡೋದು ಅಂತ ಹೇಳಿದ್ರು. ಆಮೇಲೆ ಮತ್ತೆ ಅವ್ರನ್ನ ಕರ್ಕೊಂಡು ಬಂದ್ರು, ಸಮಾಧಾನ ಪಡಿಸಿದ್ರು. ಇತ್ತೀಚೆಗಷ್ಟೇ ಒಂದು 20-21 ದಿನಗಳ ಹಿಂದಷ್ಟೇ ಅವ್ರಿಗೆ ಸಚಿವ ಸ್ಥಾನವನ್ನು ಕೂಡ ಕೊಡಲಾಯಿತು. ಯಾಕಂದ್ರೆ ಇವರಿಬ್ಬರನ್ನ ಕಟ್ ಹಾಕೊಂಡ್ರೆ ಬೇರೆ ಯಾರು ಕೂಡ ಹೊರಕ್ ಹೋಗುವಂತಹ ಸಾಧ್ಯತೆಗಳಿಲ್ಲ. ಪಕ್ಷೇತರರು ತುಂಬಾ ಇಂಪಾರ್ಟೆಂಟ್ ಅನ್ನುವಂತಹ ನಿಟ್ಟಿನಲ್ಲಿ ಉಳಿದ ಶಾಸಕರಿಗಿಂತ ಹೆಚ್ಚಾಗಿ ಪಕ್ಷೇತರರಿಗೆ ಫಸ್ಟ್ ಮನೆ ಹಾಕಿದ್ರು, ಅವರಿಬ್ಬರಿಗೂ ಸಚಿವ ಸ್ಥಾನವನ್ನ ಕಲ್ಪಿಸ್ಕೊಟ್ರು. ಖಾತೆ ಹಂಚಿಕೆ ಆಗಿರಲಿಲ್ಲ, ಆ ಖಾತೆ ಹಂಚಿಕೆ ವಿಳಂಬ ಆಗಿದ್ದು ಶಂಕರ್ ಮತ್ತು ನಾಗೇಶ್ ಅಲ್ಲಿ ಅಸಮಾಧಾನ ಇತ್ತು. ಆದ್ರೆ ಕೊಟ್ಟಿದ್ದಾರೆ ಕಾಯೋಣ ಅನ್ನುವಂಥ ತೀರ್ಮಾನದಲ್ಲಿ ಇದ್ರು. ಆದ್ರೆ ಈ ಒಂದು ಶನಿವಾರದಿಂದ ಆಗ್ತಾ ಇರ್ತಕ್ಕಂತಹ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ಕೊಂಡು ಬಂದಾಗ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಎಲ್ಲಾ ಲಾಭಗಳು ಇದ್ದಂತೆ ಕಾಣಿಸ್ತಾ ಇದೆ. ಈ ಸರ್ಕಾರ ಮುಂದುವರಿಯುವಂತಹ ಸಾಧ್ಯತೆಗಳಿಲ್ಲ. ಸಿದ್ದರಾಮಯ್ಯನವರಿರಬಹುದು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿರ್ಬೋದು, ಇವ್ರು ಯಾರೇ ಎಷ್ಟೇ ಏನೂ ತೊಂದರೆ ಇಲ್ಲ, ನನ್ಗೆ ಯಾವ ಆಘಾತನೂ ಇಲ್ಲ ಅನ್ನುವಂತಹ ಏನ್ ಶಾಕ್ ಇಲ್ಲ ಅಂತ ಹೇಳಿದ್ರು ಕೂಡ ಒಳೊಳಗೆ ಶಾಕ್ ಇರೋದನ್ನ ನಾಗೇಶ್ ಮತ್ತು ಶಂಕರ್ ಗಮನಿಸಿದಂತೆ ಕಾಣ್ತಾ ಇದೆ. ಹೀಗಾಗಿ ನಾಗೇಶ್ ಮೊದಲನೆಯವರಾಗಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿದ್ರು. ಬಿಜೆಪಿ ಕಡೆಗೆ ಜಿಗಿದ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಅನ್ನುವಂತಹ ಪ್ರಶ್ನೆ. ಬಿಜೆಪಿಯ ಸಂಖ್ಯಾಬಲ ಈಗ 107 ಜಿಗಿದಿದೆ.
105 ಅವರವರು, ಇನ್ನು ಇಬ್ರು ಪಕ್ಷೇತರರು ನಾಗೇಶ್ ಮತ್ತು ಶಂಕರ್ ಕೈ ಚಲ್ಲಿ ಬಿಟ್ರು. ಸಚಿವ ಡಿ ಕೆ ಶಿವಕುಮಾರ್ ಅವರು ನನ್ನಿಂದ ಆಗೋದೇ ಇಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಸ್ಪಷ್ಟವಾಗಿ ಬಂದ್ಬಿಟ್ರು. ಬಿಜೆಪಿ ಕಡೆಗೆ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಹೋಗ್ತಾರೆ ಅನ್ನುವಂತಹ ಅನುಮಾನವನ್ನು ಕೂಡ ಅವ್ರಿಗೆ ಯಾರಿಗೂ ಬರದೇ ಇರೋ ಹಾಗೆ ನಡ್ಕೊಂಡ್ರು. ಎಲ್ಲೋ ಒಂದ್ ಕಡೆ ಅನುಮಾನ ಬರ್ತಿದ್ದ ಹಾಗೆ ಎಚ್ಚೆತ್ಕೊಂಡು ಇಬ್ರು ಕೂಡ ಎಸ್ಕೇಪ್ ಆದ್ರು. ಈಗ ಸದ್ಯ ನಾಗೇಶ್ ಮುಂಬೈಗೆ ಹಾರಿದ್ದಾರೆ, ಅದೇ ಹಾದಿಯಲ್ಲಿ ಶಂಕರ್ ಕೂಡ ಇದ್ದಾರೆ. ಈ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್.